ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗವಾರ್ತದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಮೈಸೂರು ಇಲ್ಲಿರುವಂತಹ ವಿವಿಧ ಹುದ್ದೆಗಳ ನೇಮಕಾತಿ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ. ನೋಡ್ರಿ, ನೋಟಿಫಿಕೇಶನ್ ಬಂದಂತ ದಿನಾಂಕ 25/4/2023. ವಿಷಯ ಏನಪ್ಪ ಅಂದ್ರೆ, ಮೈಸೂರು ಜಿಲ್ಲಾ ನ್ಯಾಯಾಂಗ ಘಟಕದಲ್ಲಿ ಖಾಲಿ ಇರುವ 45 ಸೇವಕರ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಬಗ್ಗೆ ಹೇಳ್ತಿದ್ದಾರೆ. ಮೈಸೂರು ಜಿಲ್ಲಾ ನ್ಯಾಯಾಲಯ ಘಟಕದಲ್ಲಿ ಖಾಲಿ ಇರುವ 45 ಸೇವಕರ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಗಳನ್ನು ಮೈಸೂರು ಜಿಲ್ಲಾ ನ್ಯಾಯಾಲಯದ ವೆಬ್ಸೈಟ್ ಆದ https://districts.ecourts.gov.in/mysore-online-recruitment ಅಥವಾ http://karnataka-judiciary.kr.nic.in/districts-recruitment.asp ರಲ್ಲಿ ನೀಡಲಾದ ಲಿಂಕ್ ಮೂಲಕ ಆನ್ಲೈನ್ನಲ್ಲಿ ದಿನಾಂಕ 5/6/2023 ದಿನಾಂಕ 4/7/2023 ರಾತ್ರಿ 11:59 ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕೊಟ್ಟಿರ್ತಾರೆ. ಭಾರತೀಯ ಸ್ಟೇಟ್ ಬ್ಯಾಂಕ್ ಚಾನಲ್ ಮುಖಾಂತರ ಶುಲ್ಕವನ್ನು ಪಾವತಿಸಲು ಕೊನೆ ದಿನಾಂಕ 8/7/2023. ಹಾಗಾಗಿ ನೋಡ್ರಿ, ಅರ್ಜಿಗಳನ್ನು ನೀವೇನಪ್ಪ ಅಂದ್ರೆ 5/6/2023 4/7/2023 ಸಲ್ಲಿಸಬಹುದಾಗಿದೆ. ಹುದ್ದೆ ಹೆಸರಂದ್ರೆ ಸೇವಕರು, ಒಟ್ಟು 45 ಹುದ್ದೆಗಳಿವೆ. ಇವರಿಗೆ ಪ್ರತಿ ತಿಂಗಳು ನೋಡ್ರಿ 27,000 ರೂಪಾಯಿಯಿಂದ ಪ್ರತಿ ತಿಂಗಳು ಇವರಿಗೆ 17,000 ರೂಪಾಯಿಯಿಂದ 28,950 ರೂಪಾಯಿ ಸ್ಯಾಲರಿಯನ್ನ ಕೊಡ್ತಾರೆ. ಒಟ್ಟು 45 ಹುದ್ದೆಗಳಿವೆ. ವಿದ್ಯಾರ್ಹತೆ ಏನಿರಬೇಕಪ್ಪ ಅಂದ್ರೆ, 10ನೇ ತರಗತಿ ಅಥವಾ ತತ್ಸಮಾನ್ ಪರೀಕ್ಷೆಯಲ್ಲಿ ಅರ್ಜಿಗಳನ್ನು ಸ್ವೀಕರಿಸುವ ನಿಗದಿಪಡಿಸಿರುವ ಕಡೆಯ ದಿನಾಂಕದೊಳಗೆ ಉತ್ತೀರ್ಣರಾಗಿರ್ಬೇಕಾಗತ್ತೆ. ಆಯ್ಕೆ ವಿಧಾನ ನೋಡ್ರಿ, ಅಭ್ಯರ್ಥಿಗಳ ಆಯ್ಕೆಯನ್ನು ಕರ್ನಾಟಕ ಅಧೀನ ನ್ಯಾಯಾಲಯಗಳು, ಲಿಪಿಕ ಮತ್ತು ಇತರ ಹುದ್ದೆಗಳು, ನೇಮಕಾತಿ ತಿದ್ದುಪಡಿ ನಿಯಮಗಳು 2007 ಮತ್ತು 2021 ಅನ್ವಯ ನೇರ ನೇಮಕಾತಿ ಮೂಲಕ ನಡೆಸಲಾಗುವುದು. ಎಸ್ಎಸ್ಎಲ್ಸಿ ಅಥವಾ ತತ್ಸಮಾನ್ ಪರೀಕ್ಷೆಯಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳ ಆಧಾರದ ಮೇಲೆ ಒಂದು ಹುದ್ದೆಗೆ 10 ಅಭ್ಯರ್ಥಿಗಳಂತೆ ಅತಿ ಹೆಚ್ಚು ಅಂಕ ಪಡೆದ ಅಭ್ಯರ್ಥಿಗಳನ್ನು ಪ್ರಕಟಿಸಿರುವ ಹುದ್ದೆಗಳಿಗೆ ಅನುಗುಣವಾಗಿ ಸಂದರ್ಶನಕ್ಕೆ ಕರೆಯಲಾಗುವುದು. ಸಂದರ್ಶನದಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. ಸಂದರ್ಶನವು 10 ಅಂಕಗಳನ್ನು ಒಳಗೊಂಡಿರುತ್ತದೆ. ಯಾವುದೇ ವರ್ಗಗಳ ಮಹಿಳಾ ಅಭ್ಯರ್ಥಿಗಳು, ಮಾಜಿ ಸೈನಿಕ ಅಭ್ಯರ್ಥಿಗಳು, ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು, ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳು ಹಾಗೂ ಗ್ರಾಮೀಣ ಅಭ್ಯರ್ಥಿಗಳ ಮೀಸಲಾತಿಗೆ ಅರ್ಹ ಅಭ್ಯರ್ಥಿಗಳು ಲಭ್ಯ ಇರದ ಪಕ್ಷದಲ್ಲಿ ಆ ಹುದ್ದೆಗಳನ್ನು ಆಯಾ ಪ್ರವರ್ಗಗಳ ಇತರೆ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು. ಆಯಾ ಪ್ರವರ್ಗಗಳ ಇತರೆ ಅಭ್ಯರ್ಥಿಗಳು ಸಹ ಲಭ್ಯವಾಗದಿದ್ದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಇತರ ಹಿಂದುಳಿದ ವರ್ಗಗಳಿಗೆ ಆ ಪ್ರವರ್ಗಗಳ ಅರ್ಹ ಅಭ್ಯರ್ಥಿಗಳ ಲಭ್ಯತೆಯ ಕೊರತೆಯಿಂದಾಗಿ ಭರ್ತಿ ಮಾಡಲಾಗದ ರಿಕ್ತ ಸ್ಥಾನಗಳನ್ನು ಬ್ಯಾಕ್ಲಾಗ್ ಎಂದು ಪರಿಗಣಿಸಿ ಮುಂದೆ ಕೊಂಡೊಯ್ಯಲಾಗುವುದು. ಅಂದ್ರೆ ನೋಡ್ರಿ, ಇನ್ ಕೇಸ್ ನಿಮಗೆ ಮಹಿಳಾ ಅಭ್ಯರ್ಥಿಗಳು ಸಿಗ್ಲಿಲ್ಲ, ಮಾಜಿ ಸೈನಿಕರು ಸಿಗ್ಲಿಲ್ಲ, ಅಭ್ಯರ್ಥಿಗಳು ಸಿಗ್ಲಿಲ್ಲ, ಕನ್ನಡ ಮಾಧ್ಯಮದವರು ಸಿಗ್ಲಿಲ್ಲ, ಯೋಜನಾ ನಿರಾಶ್ರಿತ ಗ್ರಾಮೀಣ ಅಭ್ಯರ್ಥಿಗಳು ಸಿಗ್ಲಿಲ್ಲ ಅಂದ್ರೆ ಯಾವ ಕ್ಯಾಟಗರಿಗೆ ಮೀಸಲಾಗಿರುತ್ತಲ್ಲ ಆ ಕ್ಯಾಟಗರಿ ಬೇರೆ ಅಭ್ಯರ್ಥಿಗಳಿಂದ ಅದನ್ನ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾರೆ. ಇನ್ ಕೇಸ್ ಅದರಲ್ಲೂ ಕೂಡ ನಿಮಗೆ ಸಿಗ್ಲಿಲ್ಲ ಅಂದ್ರೆ ಅದನ್ನ ಬ್ಯಾಕ್ಲಾಗ್ ಅಂತೇಳಿ ನೆಕ್ಸ್ಟ್ ಗೆ ಕೊಂಡೊಯ್ತಾರೆ. ಜೊತೆಗೆ ನೋಡ್ರಿ, ವಯೋಮಿತಿನ ನೋಡೋದಾದ್ರೆ ಅರ್ಜಿ ಸ್ವೀಕರಿಸುವ ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿ ಕನಿಷ್ಠ 18 ವರ್ಷವನ್ನು ಪೂರೈಸಿರಬೇಕು. ಗರಿಷ್ಠ ವಯೋಮಿತಿ ನೋಡ್ರಿ, ಸಾಮಾನ್ಯ ವರ್ಗದವರಿಗೆ 35, 2A, 2B, 3A, 3B ದವರಿಗೆ 38, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದವರಿಗೆ 40 ವರ್ಷ ವಯೋಮಿತಿಯನ್ನ ಕೊಟ್ಟಿರ್ತಾರೆ. ಜೊತೆಗೆ ಆಯಾ ವರ್ಗದವರಿಗೆ ತಕ್ಕಂತೆ ವಯೋಮಿತಿ ಸಡಲಿಕೆಯನ್ನು ಕೂಡ ಕೊಟ್ಟಿರ್ತಾರೆ. ವಿಶೇಷ ಸೂಚನೆ ನೋಡ್ರಿ, ಎಲ್ಲಾ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದಂದು ಸಿಂಧುವಾಗಿರಬೇಕು. 10ನೇ ತರಗತಿ ಅಂಕಗಳು ಶ್ರೇಣಿಯಲ್ಲಿ ಅಥವಾ ಗ್ರೇಡ್ ನಲ್ಲಿ ಇದ್ದರೆ ಅದನ್ನು ಅಂಕಗಳಾಗಿ ಪರಿವರ್ತಿಸಿ ಗರಿಷ್ಠ ಅಂಕಗಳು ಮತ್ತು ಪಡೆದ ಅಂಕಗಳನ್ನು ನಮೂದಿಸಿದ ಅಂಕಪಟ್ಟಿಯನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಸಕ್ಷಮ ಪ್ರಾಧಿಕಾರದಿಂದ ಪಡೆದಿಟ್ಟುಕೊಂಡಿರಬೇಕಾಗಿರುತ್ತದೆ. ಪರಿವೀಕ್ಷಣಾ ಅವಧಿ ಅಂದ್ರೆ ನೋಡ್ರಿ, ಪ್ರೊಬೇಷನ್ ಪೀರಿಯಡ್ 2 ವರ್ಷ ನಿಮಗೆ ಪ್ರೊಬೇಷನ್ ಪೀರಿಯಡ್ ಇರುತ್ತೆ. ಆಮೇಲೆ ನಿಮಗೆ ಅರ್ಜಿ ಸಲ್ಲಿಸುವ ಶುಲ್ಕ ನೋಡೋದಾದ್ರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕವಿರೋದಿಲ್ಲ. ಪ್ರವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಿಗೆ 100 ರೂಪಾಯಿ, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 200 ರೂಪಾಯಿ ಇರುತ್ತೆ. ನಿಗದಿತ ಶುಲ್ಕವನ್ನು ನ್ಯಾಯಾಲಯದ ವೆಬ್ಸೈಟ್ ಆದಂತಹ https://districts.ecourts.go.in/mysore-online-recruitment ನಲ್ಲಿ ನೀಡಲಾದ ಲಿಂಕ್ ಮುಖಾಂತರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕಲೆಕ್ಟ್ ಮೂಲಕ ಆನ್ಲೈನ್ ಪೇಮೆಂಟ್ ಥ್ರೂ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಚಲನ್ ಡೌನ್ಲೋಡ್ ಸೌಲಭ್ಯದ ಮೂಲಕ ಪಾವತಿ ಮಾಡಬಹುದಾಗಿದೆ. ಅಂದ್ರೆ ನೀವು ಆನ್ಲೈನ್ ಪೇಮೆಂಟ್ ಅನ್ನು ಮಾಡಬಹುದು, ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅನ್ನ ಮಾಡಬಹುದು, ಅಥವಾ ನಿಮ್ಮ ಹತ್ರ ಆನ್ಲೈನ್ ಬ್ಯಾಂಕಿಂಗ್ ಫೆಸಿಲಿಟಿ ಇಲ್ಲ ಅಂದ್ರೆ ಚಾನಲ್ ಡೌನ್ಲೋಡ್ ಮೂಲಕ ನೀವು ಅಪ್ಲಿಕೇಶನ್ ಫೀಸ್ ಅನ್ನ ತುಂಬಬಹುದಾಗಿದೆ.
ಸೊ ನೋಡ್ರಿ, ನೀವು ಚಾನಲ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ನಿಯರೆಸ್ಟ್ SBI ಬ್ರಾಂಚ್ ಏನಿರುತ್ತೆ ಅಲ್ಲಿ ಹೋಗಿ ನೀವೇನ್ ಮಾಡ್ಬೇಕಾಗತ್ತಂದ್ರೆ ಆ ಒಂದು ಚಾನಲ್ ಅನ್ನ ತುಂಬಬೇಕಾಗತ್ತೆ, ಅಂದ್ರೆ ಹಣವನ್ನು ತುಂಬಬೇಕಾಗತ್ತೆ. ಸೊ ಇದು ಏನಂದ್ರೆ, ಈಗ ಮೈಸೂರು ವಿಷಯ ಜಿಲ್ಲಾ ಮತ್ತು ಪ್ರಧಾನ ಸತ್ರ ನ್ಯಾಯಾಲಯದಲ್ಲಿ ಇರುವಂತಹ ಜವಾನ್ ಹುದ್ದೆಗಳ ಬಗ್ಗೆ ಇರುವಂತಹ ಮಾಹಿತಿ. ಅದೇ ತರ ನೋಡ್ರಿ, ನೆಕ್ಸ್ಟ್ ಇರುವಂತಹ ಹುದ್ದೆ ಯಾವ್ದಪ್ಪ ಅಂದ್ರೆ, ನೆಕ್ಸ್ಟ್ ಸ್ಟೆನೋಗ್ರಾಫರ್ ಹುದ್ದೆ ಇದೆ, ಅದ್ರ ಬಗ್ಗೆನು ಕೂಡ ಡಿಸ್ಕಷನ್ ಮಾಡೋಣ. ಸೊ ನೋಡ್ರಿ, ಇಲ್ಲಿ ಮೈಸೂರು ಜಿಲ್ಲಾ ನ್ಯಾಯಾಲಯ ಘಟಕದಲ್ಲಿ ಖಾಲಿ ಇರುವ 11 ಶೀಘ್ರ ಲಿಪಿಗಾರರು ಗ್ರೇಡ್ 3 ಹಿಂಬಾಕಿ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಬಗ್ಗೆ ಅಂತ ಹೇಳ್ತಿದ್ದಾರೆ. ಸೊ 11 ಹುದ್ದೆಗಳಿವೆ, ಇವನು ಕೂಡ ಏನಪ್ಪ ಅಂದ್ರೆ ಸೇಮ್ ವೆಬ್ಸೈಟ್ ಮೂಲಕ ನಿಮಗೆ ಭರ್ತಿ ಮಾಡ್ತಾರೆ. https://districts.ecourts.go.in/mysore-online-recruitment ಅಥವಾ http://karnataka-judiciary.kr.nic.in/districts-recruitment.asp ಮೂಲಕ ಆದ್ರೂ ನೀವು ಏನ್ ಮಾಡಬಹುದಪ್ಪ ಅಂದ್ರೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅದು ಕೂಡ 5/6/2023 4/7/2023. ಸೊ ನೋಡ್ರಿ, ಒಟ್ಟು 11 ಹುದ್ದೆಗಳಿವೆ. ಇವರಿಗೆ ವೇತನ ಶ್ರೇಣಿ ಬಂದು 27,650 ರೂಪಾಯಿಂದ 52,650 ರೂಪಾಯಿ ಇವರಿಗೆ ಏನಿರುತ್ತಪ್ಪ ಅಂದ್ರೆ ಸ್ಯಾಲರಿಯನ್ನ ಕೊಡ್ತಾ ಹೋಗ್ತಾರೆ. ಒಟ್ಟು 11 ಹುದ್ದೆಗಳಿವೆ. ಇಲ್ಲಿ ಶೈಕ್ಷಣಿಕ ವಿದ್ಯಾರ್ಹತೆ ನೋಡೋದಾದ್ರೆ ನೋಡ್ರಿ, ಪದವಿ ಪೂರ್ಣ ಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವ ದ್ವಿತೀಯ PUC ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ 3 ವರ್ಷಗಳ ಡಿಪ್ಲೊಮಾ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ನಡೆಸುವ ಕನ್ನಡ ಮತ್ತು ಆಂಗ್ಲ ಹಿರಿಯ ಬೆರಳಚ್ಚು ಟೈಪ್ ರೈಟಿಂಗ್ ಸೀನಿಯರ್ ಹಾಗೂ ಕನ್ನಡ ಹಾಗೂ ಆಂಗ್ಲ ಶೀಘ್ರ ಲಿಪಿಯಲ್ಲಿ ಹಿರಿಯ ದರ್ಜೆ ಶಾರ್ಟ್ ಹ್ಯಾಂಡ್ ಸೀನಿಯರ್ ಪರೀಕ್ಷೆಯಲ್ಲಿ ಅಥವಾ ಡಿಪ್ಲೊಮಾ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆಯಲ್ಲಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ದಿನಾಂಕದೊಳಗೆ ಉತ್ತೀರ್ಣರಾಗಿರಬೇಕು. ಅಂದ್ರೆ ನೋಡ್ರಿ, ಒಂದು ಟೈಪ್ ರೈಟಿಂಗ್ ಸೀನಿಯರ್ ಪಾಸ್ ಆಗಿರಬೇಕು, ಜೊತೆಗೆ ಏನಪ್ಪ ಅಂದ್ರೆ ಕನ್ನಡ ಮತ್ತು ಆಂಗ್ಲ ಶೀಘ್ರ ಲಿಪಿಯಲ್ಲಿ ಶಾರ್ಟ್ ಹ್ಯಾಂಡ್ ಸೀನಿಯರ್ ಪರೀಕ್ಷೆಯಲ್ಲೂ ಕೂಡ ನೀವು ಪಾಸ್ ಆಗಿರಬೇಕು, ಅಥವಾ ಡಿಪ್ಲೊಮಾ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆಯಲ್ಲಾದ್ರೂ ನೀವು ಪಾಸ್ ಆಗಿರಬೇಕು, ಅದು ಕೂಡ ಕೊನೆಯ ದಿನಾಂಕದೊಳಗಡೆ ನೀವು ಪಾಸ್ ಆಗಿರಬೇಕಾಗತ್ತೆ. ಸೊ ಆಯ್ಕೆ ವಿಧಾನ ನೋಡ್ರಿ, ಅಭ್ಯರ್ಥಿಗಳ ಆಯ್ಕೆಯನ್ನು ಕರ್ನಾಟಕ ಅಧೀನ ನ್ಯಾಯಾಲಯಗಳು ಲಿಪಿಕ ಮತ್ತು ಇತರ ಹುದ್ದೆಗಳು ನೇಮಕಾತಿ ತಿದ್ದುಪಡಿ ನಿಯಮಗಳು 2007 ಮತ್ತು 2021 ಅನ್ವಯ ನೇರ ನೇಮಕಾತಿ ಮೂಲಕ ನಡೆಸಲಾಗುವುದು. ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸಿರುವ ಒಟ್ಟು ಅಂಕಗಳ ಶೇಕಡಾವಾರು ಅಂಕಗಳು ಮತ್ತು ನಿಮಿಷವೊಂದಕ್ಕೆ 120 ಪದಗಳ ದರದಲ್ಲಿ 5 ನಿಮಿಷಗಳ ಉಕ್ತ ಲೇಖನವನ್ನು ತೆಗೆದುಕೊಂಡು ಉಕ್ತ ಲೇಖನವನ್ನು 45 ನಿಮಿಷಗಳಲ್ಲಿ ಬೆರಳುಚ್ಚು ಅಥವಾ ಕಂಪ್ಯೂಟರ್ನಲ್ಲಿ ಅನುಲೇಪಿಸಿ ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸುವ ಶೇಕಡಾವಾರು ಅಂಕಗಳು ಮತ್ತು ಸಂದರ್ಶನದಲ್ಲಿ ಗಳಿಸುವ ಅಂಕಗಳ ಆಧಾರದ ಮೇಲೆ ನಿಮಗೆ ಆಯ್ಕೆಯನ್ನು ಮಾಡಲಾಗುತ್ತೆ. ನೋಡ್ರಿ, 5 ನಿಮಿಷದ ಉಕ್ತ ಲೇಖನವನ್ನು ಕೊಡ್ತಾರೆ. ಆ ಉಕ್ತ ಲೇಖನವನ್ನು ನೀವು 45 ನಿಮಿಷದಲ್ಲಿ ಏನಪ್ಪ ಅಂದ್ರೆ ಕಂಪ್ಯೂಟರ್ನಲ್ಲಿ ಬೆರಳಚ್ಚು ಮಾಡಿ ತೋರಿಸಬೇಕಾಗತ್ತೆ. ಅರ್ಹತಾ ಪರೀಕ್ಷೆ ಗರಿಷ್ಠ 100 ಅಂಕಗಳನ್ನು ಒಳಗೊಂಡಿದ್ದು ಅದರಲ್ಲಿ ತೆರ್ಗಡೆ ಆಗಲು ಕನಿಷ್ಠ 50 ಅಂಕಗಳನ್ನು ಪಡೆಯಬೇಕು ಮತ್ತು ಸಂದರ್ಶನವು 5 ಅಂಕಗಳನ್ನು ಒಳಗೊಂಡಿರುತ್ತೆ. 1:5 ರೇಷದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಅಭ್ಯರ್ಥಿಗಳನ್ನ ಸಂದರ್ಶನಕ್ಕೆ ಕರೀತಾರೆ. ಸೊ ಇಲ್ಲಿಯೂ ಕೂಡ ವಯೋಮಿತಿ ಸೇಮ್ ಇದೆ, ಕನಿಷ್ಠ 18 ವರ್ಷ ಆಗಿರಬೇಕು, ಗರಿಷ್ಠ ಸಾಮಾನ್ಯ ವರ್ಗದವರಿಗೆ 35, 2A 2B 3A 3B 38, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಗೆ 40 ವರ್ಷ. ಸೊ ನೋಡ್ರಿ, ಅಪ್ಲಿಕೇಶನ್ ಫೀಸ್ ಕೂಡ ಇಲ್ಲಿ ಏನಪ್ಪ ಅಂದ್ರೆ ಸೇಮ್ ಇರುತ್ತೆ. ಸೊ ಇಲ್ಲಿ ಕೂಡ ಅಪ್ಲಿಕೇಶನ್ ಫೀಸ್ ಏನಿರುತ್ತೆ ಅಂದ್ರೆ ಸ್ವಲ್ಪ ಚೇಂಜಸ್ ಇದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಇರಲ್ಲ. 2A 2B 3A 3B ಅಭ್ಯರ್ಥಿಗಳಿಗೆ 150 ರೂಪಾಯಿ, ಹಿಂದ್ಗಡೆ 100 ಇತ್ತು, ಈಗ 150 ಮಾಡಿದ್ದಾರೆ. ಸಾಮಾನ್ಯ ವರ್ಗದವರಿಗೆ 300 ರೂಪಾಯಿ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ನೀವು ಅಪ್ಲಿಕೇಶನ್ ಫೀಸ್ ಅನ್ನು ಆನ್ಲೈನ್ ಅಲ್ಲಿ ತುಂಬಬಹುದು. ಆನ್ಲೈನ್ ಅಲ್ಲಿ ಆದ್ರೆ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮೂಲಕ ತುಂಬಬಹುದಾಗುತ್ತೆ. ಆಫ್ಲೈನ್ ತುಂಬೋದಾದ್ರೆ ಚಲನ ಡೌನ್ಲೋಡ್ ಮಾಡ್ಕೊಂಡು ನಿಯರೆಸ್ಟ್ SBI ಬ್ಯಾಂಕ್ ವಿಸಿಟ್ ಅನ್ನ ಮಾಡೋದ್ರ ಮೂಲಕ ನೀವು ಈ ಒಂದು ಪೇಮೆಂಟ್ ಫೀಸ್ ಅನ್ನ ತುಂಬಬಹುದಾಗಿದೆ. ಅದೇ ತರ ನೋಡ್ರಿ, 3 ಮತ್ತೆ ಪೋಸ್ಟ್ಗಳಿವೆ. ಇದು ಕೂಡ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಮೈಸೂರಲ್ಲಿ. ಇಲ್ಲಿರುವಂತಹ ಹುದ್ದೆಗಳು ಯಾವ್ದಪ್ಪ ಅಂದ್ರೆ ಈಗ ಬೆರಳುಚ್ಚುಗಾರ ಹುದ್ದೆಗಳಿವೆ. ಸೊ ನೋಡ್ರಿ, ಇಲ್ಲಿ ಬೆರಳುಚ್ಚುಗಾರ ಹುದ್ದೆಗಳನ್ನು ಕೂಡ ನೀವೇನಂದ್ರೆ ಆಗ್ಲೇ ಹೇಳಿದಂತ ಲಿಂಕ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ಅದು ಕೂಡ 5/6/2023 ರಿಂದ 4/7/2023. ಸೊ 3 ಹುದ್ದೆಗಳಿವೆ. ಇವರಿಗೆ ವೇತನ ಶ್ರೇಣಿ ಎಷ್ಟಿರುತ್ತಂದ್ರೆ, ಇವರಿಗೆ ವೇತನ ಶ್ರೇಣಿ ನೋಡ್ರಿ 21,400 ರೂಪಾಯಿಂದ 42,000 ರೂಪಾಯಿ ಇರುತ್ತೆ. ಸೊ ಇಲ್ಲಿ ಒಟ್ಟು 3 ಹುದ್ದೆಗಳಿವೆ. ವಿದ್ಯಾರ್ಹತೆ ನೋಡೋದಾದ್ರೆ, ಪದವಿ ಪೂರ್ಣ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ದ್ವಿತೀಯ PUC ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ 3 ವರ್ಷಗಳ ಡಿಪ್ಲೊಮಾ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನ ಹೊಂದಿರಬೇಕು. ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು ನಡೆಸುವ ಕನ್ನಡ ಮತ್ತು ಆಂಗ್ಲ ಹಿರಿಯ ಬೆರಳಚ್ಚು ಟೈಪ್ ರೈಟಿಂಗ್ ಸೀನಿಯರ್ ಅಥವಾ ಡಿಪ್ಲೊಮಾ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆಯಲ್ಲಿ ಅಥವಾ ತತ್ಸಮಾನ್ ಪರೀಕ್ಷೆಯಲ್ಲಿ ಅರ್ಜಿಗಳನ್ನು ಸ್ವೀಕರಿಸುವ ನಿಗದಿಪಡಿಸಿದ ಕಡೆಯ ದಿನಾಂಕದೊಳಗೆ ಉತ್ತೀರ್ಣರಾಗಿರಬೇಕಾಗುತ್ತೆ.
ಅಂದ್ರೆ ಫಸ್ಟ್ ನೀವು ಟೈಪ್ ರೈಟಿಂಗ್ ಸೀನಿಯರ್ ಇರಬೇಕು ಅಥವಾ ಡಿಪ್ಲೊಮಾ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆಯಲ್ಲಿ ನೀವು ಪಾಸ್ ಆಗಿರಬೇಕಾಗತ್ತೆ. ಜೊತೆಗೆ ನೋಡ್ರಿ, ಕಚೇರಿ ಕಾರ್ಯಕಲಾಪಗಳಿಗೆ ಸಂಬಂಧಿಸಿದಂತೆ ಕಂಪ್ಯೂಟರ್ ಜ್ಞಾನ ಅವಶ್ಯಕತೆ ಆಗಿರುತ್ತೆ. ಸೊ ಆಯ್ಕೆ ವಿಧಾನವನ್ನ ನೋಡೋದಾದ್ರೆ, ಅಭ್ಯರ್ಥಿಗಳ ಆಯ್ಕೆಯನ್ನು ಕರ್ನಾಟಕ ಅಧೀನ ನ್ಯಾಯಾಲಯಗಳು, ಲಿಪಿಕ ಮತ್ತು ಇತರ ಹುದ್ದೆಗಳು, ನೇಮಕಾತಿ ತಿದ್ದುಪಡಿ ನಿಯಮಗಳು 2007 ಮತ್ತು 2021 ಅನ್ವಯ ನೇರ ನೇಮಕಾತಿ ಮೂಲಕ ನಡೆಸಲಾಗುವುದು. ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾವಾರು ಅಂಕಗಳು ಮತ್ತು 15 ನಿಮಿಷದ ಉಕ್ತ ಲೇಖನದಲ್ಲಿ ಕೊಡುವ ವಿಷಯವನ್ನು ಬೆರಳಚ್ಚು ಅಥವಾ ಕಂಪ್ಯೂಟರ್ನಲ್ಲಿ ಬೆರಳಚ್ಚು ಮಾಡುವ ಅಥವಾ ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸುವ ಶೇಕಡಾವಾರು ಅಂಕಗಳು ಮತ್ತು ಸಂದರ್ಶನದಲ್ಲಿ ಗಳಿಸುವ ಅಂಕಗಳ ಆಧಾರದ ಮೇಲೆ ಆಯ್ಕೆಯನ್ನ ಮಾಡಲಾಗುತ್ತಾರೆ. ಅಂದ್ರೆ 15 ನಿಮಿಷ ನಿಮಗೆ ಉಕ್ತ ಲೇಖನವನ್ನು ಕೊಡ್ತಾರೆ, ಅದನ್ನ ಬೆರಳಚ್ಚು ಅಥವಾ ಕಂಪ್ಯೂಟರ್ನಲ್ಲಿ ನೀವು ಉಕ್ತ ಏನ್ ಮಾಡ್ಬೇಕಾಗತ್ತಪ್ಪ ಅಂದ್ರೆ ಟ್ರಾನ್ಸ್ಲೇಷನ್ ಮಾಡ್ಬೇಕಾಗತ್ತೆ ಅಥವಾ ಅದನ್ನ ಟೈಪ್ ಮಾಡ್ಬೇಕಾಗತ್ತೆ. ಅರ್ಹತಾ ಪರೀಕ್ಷೆ ನೋಡ್ರಿ, ಗರಿಷ್ಠ 100 ಅಂಕಗಳನ್ನು ಒಳಗೊಂಡಿದ್ದು, ಅದರಲ್ಲಿ ತೇರ್ಗಡೆ ಆಗಲು ಕನಿಷ್ಠ 50 ಅಂಕಗಳನ್ನು ಪಡಿಬೇಕು. ಸಂದರ್ಶನ 5 ಅಂಕಗಳಿಗಿರುತ್ತೆ, ಅಲ್ಲಿ ನಿಮಗೆ 1:5 ರೇಷ್ಯದಲ್ಲಿ ಸೆಲೆಕ್ಟ್ ಅನ್ನ ಮಾಡ್ತಾರೆ. ಸೊ ವಯೋಮಿತಿ ಸೇಮ್, ಕನಿಷ್ಠ 18 ವರ್ಷ. ಆಮೇಲೆ ನೋಡ್ರಿ, ಗರಿಷ್ಠ ಇಲ್ಲಿ ಏನಪ್ಪಾ ಅಂದ್ರೆ ಸಾಮಾನ್ಯ ವರ್ಗದವರಿಗೆ 35, 2B ದವರಿಗೆ 38 ವರ್ಷಗಳಿದೆ. ಆಮೇಲೆ ಅಪ್ಲಿಕೇಶನ್ ಫೀಸ್ ಅನ್ನ ನೋಡೋದಾದ್ರೆ ನೋಡ್ರಿ, ಅಪ್ಲಿಕೇಶನ್ ಫೀಸ್ ಇಲ್ಲಿ ಕೂಡ ಸೇಮ್ ಇದೆ. ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಇರೋದಿಲ್ಲ. ಪ್ರವರ್ಗ 2B ದವರಿಗೆ 150, ಸಾಮಾನ್ಯ ವರ್ಗದವರಿಗೆ 300 ರೂಪಾಯಿ ಇದೆ. ಈ ಅಪ್ಲಿಕೇಶನ್ ಫೀಸ್ ಅನ್ನ ನೀವು ಆನ್ಲೈನ್ ತುಂಬತ್ತೀನಿ ಅಂದ್ರೆ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮೂಲಕ ತುಂಬಬಹುದು. ಆಫ್ಲೈನ್ ತುಂಬತ್ತೀನಿ ಅಂದ್ರೆ ಚಾನಲ್ ಡೌನ್ಲೋಡ್ ಮಾಡ್ಕೊಂಡು ನೀವೇನಪ್ಪ ಅಂದ್ರೆ ನಿಯರೆಸ್ಟ್ SBI ಬ್ರಾಂಚ್ ಮೂಲಕ ಅಪ್ಲಿಕೇಶನ್ ಫೀಸ್ ಅನ್ನ ತುಂಬೋದಾಗಿದೆ. ಸೊ ನೋಡ್ರಿ, ಇದು ಏನಪ್ಪಾ ಅಂದ್ರೆ ಮೈಸೂರಿನ ಜಿಲ್ಲಾ ಮತ್ತು ಪ್ರಧಾನ ಸತ್ರ ನ್ಯಾಯಾಲಯದಲ್ಲಿರುವಂತಹ ಇತರ ವಿವಿಧ ಹುದ್ದೆಗಳ ಬಗ್ಗೆ ಇರುವಂತಹ ನೇಮಕಾತಿ. ಇನ್ ಕೇಸ್ ನಿಮ್ಗೆ ಅದ್ರಲ್ಲಿ ಯಾವ್ದಾದ್ರು ಡೌಟ್ ಇದ್ರೆ ನಾವೇನಪ್ಪ ಅಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಅದು ಪ್ಯೂನ್ ಹುದ್ದೆದು ಕೊಡ್ತೀವಿ, ಸ್ಟೆನೋಗ್ರಾಫರ್ ಕೊಡ್ತೀವಿ, ಟೈಪಿಸ್ಟ್ ಕೊಡ್ತೀವಿ. ನಿಮ್ಗೆ ಯಾವ ಹುದ್ದೆದ ಡೌಟ್ ಇದೆಯಲ್ಲ ಆ ಒಂದು PDF ಅನ್ನ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ನಿಮ್ಮ ಡೌಟ್ಸ್ ಅನ್ನ ಸಾಲ್ವ್ ಮಾಡ್ಕೊರಿ. ಇದೇ ತರನ ಅಂತ ರಿಕ್ರೂಟ್ಮೆಂಟ್ ಅನ್ನ ಮತ್ತೆ ನಾಳೆನೂ ಕೂಡ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.